ನಾ ಸ್ಮರಣೆ ಮಾಡಿಕೊಂಡು ಅಪ್ಪ ಬಸವಣ್ಣವರು ಸ್ಥಾಪಿಸಿರ್ತಕ್ಕಂಥ ಆ ಲಿಂಗಾಯತ ಧರ್ಮದ ಮಹಾ ಬೆಳಗಿನಲ್ಲಿ ಬೆಳಗ್ಗೆ ಹೋಗಿರ್ತಕ್ಕಂಥ ಎಲ್ಲ ಶರಣ ಶರಣೆಯರನ್ನು ಸ್ಮರಣೆ ಮಾಡಿ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಈ ನಾಡಿನ ಎಲ್ಲ ಸಂತ ಮಹಾಂತರನ್ನು ನೆನಪಿಸ್ಕೊಳ್ತಾ ಲಿಂಗಾಯತರ ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಅಪ್ಪ ಬಸವಣ್ಣನವರ ಪುಣ್ಯಭೂಮಿಯಾಗಿರ್ತಕ್ಕಂಥ ಕೂಡಲ ಸಂಗಮದಲ್ಲಿ ಲಿಂಗಾಯತ ಧರ್ಮದ ಸೂರ್ಯನಾಗಿ ಉದಯಿಸಿ ಈ ಧರ್ಮಕ್ಕೆ ಹೊಸ ಜೀವನ ಕೊಟ್ಟಿರ್ತಕ್ಕಂಥ ಸದ್ಗುರು ಲಿಂಗಾನಂದ ಅಪ್ಪಾಜಿಯವರನ್ನು, ಅದಕ್ಕೆ ಭಾಳ ದೊಡ್ಡ ಚೈತನ್ಯವನ್ನು ಕೊಟ್ಟಿರ್ತಕ್ಕಂಥ ಜಗದ್ಗುರು ಲಿಂಗೈಕ್ಯ ಮಾತೆ ಮಹಾದೇವಿ ತಾಯಿಯವರನ್ನು ಸ್ಮರಣೆ ಮಾಡಿಕೊಂಡು ಮಾತಾಜಿಯವರ ಮತ್ತು ಅಪ್ಪಾಜಿಯವರ ದಿವ್ಯ ಸತ್ಯ ಸಂಕಲ್ಪದ ಪ್ರತೀಕವಾಗಿರ್ತಕ್ಕಂಥ ಈ ಶರಣಮೇಳ ಕಾರ್ಯಕ್ರಮದ 31ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಇಂದು ರೈತರ ಸಮಾವೇಶದ ನೆನಹಿನಲ್ಲಿ ಅಂದಿನ ಸ್ಥಿತಿ ಇಂದಿನ ಸ್ಥಿತಿ ಕುರಿತು ನೀಡಿರ್ತಕ್ಕಂಥ ಈ ವಿಚಾರ ಸಂಕಿರಣದ ದಿವ್ಯ ಸನ್ನಿಧಾನವನ್ನು ವಹಿಸಿ ಮಾತಾಜಿಯರ ಪ್ರತಿ ಸ್ವರೂಪರಾಗಿ ಈ ವೇದಿಕೆ ಮೇಲೆ ವಿರಾಜಮಾನರಾಗಿ ನಿಮಗೆಲ್ಲರಿಗೂ ತಮ್ಮ ದರ್ಶನ ಮತ್ತು ಆಶೀರ್ವಾದವನ್ನು ದಯಪಾಲಿಸಿರ್ತಕ್ಕಂಥ ಬಸವಧರ್ಮ ಪೀಠದ ಜಗದ್ಗುರು ಮಾತೆ ಗಂಗಾದೇವಿ ತಾಯಿಯವರಲ್ಲಿ ಭಕ್ತಿಯಿಂದ ಶರಣೆಂದು, ಉಳಿದಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಶರಣಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮಗೆ ಆತ್ಮೀಯರು, ದಾವಣಗೆರೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮಹೇಶ್ವರಪ್ಪನವರೇ, ಮುನಿಯಪ್ಪನವರೇ, ಇನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ರಾಷ್ಟ್ರೀಯ ಬಸದಳದ ಪದಾಧಿಕಾರಿಗಳು, ನಮ್ಮ ಕೂಡಲ ಸಂಘದ ಎಲ್ಲ ಹಿರಿಯರಿಗೂ, ಭಾಗವಹಿಸಿರ್ತಕ್ಕಂಥ ಶರಣಿ ಶರಣಿಯರಿಗೂ, ತಾಯಿಯಂದರಿಗೂ, ಮಕ್ಕಳಿಗೂ, ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗಾಗಲೇ ಸಮಯ ಭಾಳಷ್ಟು ಆಗಿರೋದರಿಂದ ಪ್ರತಿ ವರ್ಷ ಶರಣಮೇಳದ ಉದ್ಘಾಟನೆ ದಿವಸ ನಾವು ಬರ್ತಾಯಿದ್ವಿ, ಭಾಗವಹಿಸ್ತಾ ಇದ್ವಿ. ಈ ಸಾರಿ ಆಮಂತ್ರ ಪತ್ರಿಕೆ ನೋಡಿದಾಗ ರೈತ ಸಮಾವೇಶಕ್ಕೆ ಬಂದಾಗ ಭಾಳ ಖುಷಿಯಾಯಿತು. ಶರಣಮೇಳ ಉದ್ಘಾಟನೆ ಭಾಗವಹಿಸೋದಕ್ಕಿಂತಲೂ ರೈತನ ಗೋಷ್ಠಿಯಲ್ಲಿ ಭಾಗವಹಿಸೋದು ಒಂದು ರೀತಿ ಮತ್ತಷ್ಟು ನಮಗೊಂದು ರೀತಿ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾಯಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಚ್ಚೆ ಪಡ್ತಿದ್ದೀನಿ. ಕಾರಣ, ಇಡೀ ಜಗತ್ತಿನಲ್ಲಿ ದುಡಿಯುವಂಥ ವರ್ಗ ಏನು ಕರಿತೀವಿ, ಬೆವರನ್ನು ಸುರಿಸುವಂಥ ವರ್ಗ ಅಂತೇನು ಕರಿತೀವಿ, ಬೆವರನ್ನು ಸುರಿಸುವಂಥ ವರ್ಗಕ್ಕೆ, ದುಡಿಯುವಂಥ ವರ್ಗಕ್ಕೆ ಯಾರೂ ಸಹ ಒಬ್ಬ ದೇವರನ್ನು ಕೊಡುವಂಥ ಪ್ರಯತ್ನ ಮಾಡಿಲ್ಲ. ದುಡಿಯುವಂಥವರು ಅಂದರೆ ನೀವು ಓ ಜನ್ಮದಲ್ಲಿ ಪಾಪ ಮಾಡಿದರೆ ಅದಕ್ಕೆ ದುಡಿಯಕತ್ತೀರಿ, ದುಡಿಲಾರ್ದನೇ ದೇವಸ್ಥಾನದಲ್ಲಿ ಉಣ್ಣುವಂಥವ್ರು ನಾವು ಓ ಜನ್ಮ ಪುಣ್ಯ ಮಾಡಿದ್ರೆ ನಾವು ಉಣ್ಣಾಕತ್ತೀವಿ ಅಂತ. ದುಡಿಯುವಂಥವ್ರು ಕನಿಷ್ಠ, ದುಡಿಲಾರಿರ್ತಕ್ಕಂಥ ಶ್ರೇಷ್ಠ ಅಂತೇಳಿ ಶ್ರಮಿಕರನ್ನು ಅಸಮಾನತೆ ಮೂಲಕವಾಗಿ ನೋಡ್ತಿರ್ತಕ್ಕಂಥ ವ್ಯವಸ್ಥೆಗೆ ಇಡೀ ಪ್ರಪಂಚದಲ್ಲಿ ಶ್ರಮಿಕರಿಗೋಸ್ಕರವಾಗಿ ಒಂದು ಹೊಸ ದೇವರನ್ನು ಕೊಟ್ಟಿರ್ತಕ್ಕಂಥ ಜಗತ್ತಿನ ಏಕೈಕ ಪ್ರವಾದಿ ಯಾರಪ್ಪ ಅಂದರೆ ಅಪ್ಪ ಬಸವಣ್ಣವರು ಎನ್ನುವಂಥದ್ದನ್ನು ನಾವೆಲ್ಲ ಸಹ ಅರ್ಥ ಮಾಡ್ಕೊಳ್ಬೇಕು. ಅದು ಅನ್ನ ಪಡುವಂಥ ರೈತನಿಂದ ಹಿಡಿದು ಬಟ್ಟೆ ನೇಯುವಂಥ ನೇಕಾರ ಆಗಿರ್ಬೋದು, ಬಟ್ಟೆಯನ್ನು ಮಡಿ ಮಾಡುವಂತಹ ಮಡಿವಾಳ ಆಗಿರ್ಬೋದು, ಚರ್ಮವನ್ನು ಅದು ಮಾಡುವಂತಹ ಡೋಹರ ಆಗಿರ್ಬೋದು, ಚರ್ಮದ ಮೂಲಕ ಅದ ಮಾಡ್ತಕ್ಕಂಥ ಚರ್ಮದ ಮೂಲಕವಾಗಿ ಚಪ್ಪಲಿಯನ್ನು ತಯಾರಿಸುವಂಥ ಸಮಗಾರ ಆಗಿರ್ಬೋದು, ದೋಣಿಯನ್ನು ಮತ್ತೊಂದು ದಡದಿಂದ ಮತ್ತೊಂದು ದಡಕ್ಕೆ ಮುಟ್ಟಿಸುವಂಥ ಅಂಬಿಗೆ ಇರ್ಬೋದು, ಇಡೀ ಜಗತ್ತಿನ ಎಲ್ಲ ಕಾಯಕ ಜೀವಿಗಳಿಗೋಸ್ಕರವಾಗಿ ಯಾರು ಒಬ್ಬ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಒಂದು ಧರ್ಮವನ್ನು ಕೊಟ್ಟಿದ್ದಾರಪ್ಪ ಅಂತಂದರೆ ಅದು ಬಸವಣ್ಣವರು ಎನ್ನುವಂಥ ಸತ್ಯವನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು. ಪ್ರೀತಿ ಬಗ್ಗೆ ಹೇಳಿದರು, ಪೈಗಂಬರ್ ಶಾಂತಿ ಬಗ್ಗೆ ಹೇಳಿದರು, ಗುರುನಾನಕರು ಶ್ರದ್ಧೆ ಬಗ್ಗೆ ಹೇಳಿದರು, ಮಹಾವೀರ ಅಹಿಂಸೆ ಬಗ್ಗೆ ಹೇಳಿದರು. ಆದರೆ ಸತ್ಯ, ಅಹಿಂಸೆ, ಜ್ಞಾನ ಎಲ್ಲವೂ ನಮಗೆ ಅನುಭವ ಆಗಬೇಕಪ್ಪ ಅಂತಂದರೆ ಇದಕ್ಕೆ ಚೈತನ್ಯ ಬೇಕು ಅಂತ. ಜ್ಞಾನ ಬೇಕಪ್ಪ ಅಂದರೆ ಜ್ಞಾನ ಈ ಜ್ಞಾನ ಪಡ್ಕೊಳ್ಬೇಕು ಅಂತಂದರೆ ಜ್ಞಾನ ಪಡ್ಕೊಳ್ಳುವಂಥ ಈ ಶರೀರಕ್ಕೆ ಚೈತನ್ಯ ಬೇಕು ಅಂತ. ಚೈತನ್ಯ ಎದರಿಂದ ಸಿಗುತ್ತೆ? ಚೈತನ್ಯವನ್ನು ಬೋಧನೆಯಿಂದ ಚೈತನ್ಯ ಸಿಗೋದಿಲ್ಲ, ಪುರಾಣವನ್ನು ಹೇಳಿದ್ರೆ ಚೈತನ್ಯ ಸಿಗೋದಿಲ್ಲ. ಚೈತನ್ಯ ಸಿಗಬೇಕಪ್ಪ ಅಂದರೆ ಈ ಶರೀರಕ್ಕೆ ಅನ್ನ ಬೇಕೇ ಬೇಕು. ಆಗರೆ ಅನ್ನ ಬೇಕಪ್ಪ ಅಂತಂದರೆ ಅನ್ನಕ್ಕೆ ಮೂಲ ಪ್ರವರ್ತನೆ ಇರತಕ್ಕಂಥ ರೈತ ಬೇಕೇ ಬೇಕು ಅಂತ. ಇದಕ್ಕಾಗಿಯೇ ಇಡೀ ದೇಶದ ಇಡೀ ಜಗತ್ತಿನಲ್ಲಿ ಅನ್ನದಾತನಿಗೋಸ್ಕರವಾಗಿ ಅನ್ನದಾತನಿಗೆ ಗುರುಸ್ಥಾನವನ್ನು 20-21ನೇ ಶತಮಾನದ ಮಧ್ಯಭಾಗದಲ್ಲಿ ವೈಚಾರಿಕ ಕ್ರಾಂತಿ ಹರಿಕಾರ ಆಗಿರ್ತಕ್ಕಂಥ ಕುವೆಂಪುರವರು ಅನ್ನದಾತನಿಗೆ ನೇಗಿಲು ಯುಗ ಸ್ಥಾನವನ್ನು ಕೊಟ್ಟರೆ ಅಪ್ಪ ಬಸವಣ್ಣವರು ಅನ್ನದಾತನಿಗೆ ಗುರುಸ್ಥಾನವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ನಾನು ಆರಂಭ ಮಾಡುವೆ ಗುರುಪೂಜೆ ಎಂದು ಅಂತ.
ನನ್ನ ಆರಂಭ ಅದು ಗುರುವಿನ ಪೂಜೆಯಷ್ಟು ಸಮಾನ ಅಂತೇಳಿ, ನನ್ನ ವ್ಯವಹಾರ ಮಾಡುವ ಲಿಂಗಾರ್ಚನೆಗೆಂದು ಅಂತೀವಿ. ಎಷ್ಟು ಅದ್ಭುತವಾಗಿರ್ತದೆ ಬಸವನ ಆಲೋಚನೆ ಅಂತಂದರೆ, ಹಾಗಾಗಿ ಈ ಜಗತ್ತಿನ ರೈತನಿಗೆ ಗುರುಸ್ಥಾನವನ್ನು ಕೊಡೋದ್ರ ಮೂಲಕ ಬಸವಣ್ಣವರು ಕೃಷಿ ಸಂಸ್ಕೃತಿನ ತಿಳಿದಿರೋದನ್ನು ಸತ್ಯವನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ಅಂತ. ನಾವೆಲ್ಲ ಕಾರ್ಯಕ್ರಮದಲ್ಲಿ ಶರಣರ ಭಾವಚಿತ್ರ ಹಾಕ್ತೀವಿ, ಕೆಲವು ಸಂದರ್ಭದಲ್ಲಿ ಒಕ್ಕಲಿಗ ಮುದುಗೋಡನೇ ಮರಿತೀವಿ ಅಂತ. ಎಲ್ಲ ಶರಣರ ಭಾವಚಿತ್ರ ಹಾಕೊಂಡು ನೀವೆಲ್ಲ ನೋಡ್ರಿ, ಯಾವುದೇ ನಮ್ಮ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಮುದುಗೋಡನ ಚಿತ್ರವನ್ನು ಹಾಕೋದು ಮರೆತು ಬಿಡ್ತೀವಿ ಅಂತ. ಎಲ್ಲ ಕಾಯಕಗಳಿಗೆ ಮೂಲ ಕಾಯಕ ತಾಯಿ ಬೇರು ಅಂದರೆ ಒಕ್ಕಲುತನ ಅಂತ. ಒಕ್ಕಲುತನಕ್ಕೆ ಪೂರಕವಾಗಿಯೇ ಎಲ್ಲ ಕಾಯಕಗಳು ಬೆಳಲಿಕ್ಕೆ ಸಾಧ್ಯವಿದೆ. ಅಂಥ ಒಂದು ಹಿನ್ನೆಲೆ ಒಳಗೆ ಇವತ್ತು 20ನೇ ಶತಮಾನದ ಕೃಷಿಕನಿಗೆ ಒಂದು ಗೌರವ ಕೊಡಬೇಕು, ಕೃಷಿಕನಿಗೆ ಒಂದು ಸರಿಸಮಾನತೆಯನ್ನು ಮತ್ತೆ ಅವನು ಈ ದೇಶದ ಸಾರ್ವಭೌಮ ವ್ಯಕ್ತಿಯಾಗಿ ಮರಿಬೇಕು ಅಂತ. ಯಾವುದೊಬ್ಬ ವ್ಯಾಪಾರಿ, ಯಾವುದೊಬ್ಬ ಭಾಷಣಕಾರ ಈ ದೇಶದ ಸಾರ್ವಭೌಮ ಆಗೋದನ್ನು ಭಾರತ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಅಂಬೇಡ್ಕರ್ ಸಂವಿಧಾನ ಹೇಳ್ತಾರೆ, ಏನಂತ ಹೇಳ್ತಾರೆ, ಭಾರತದ ಅಭಿವೃದ್ಧಿ ಅಂತಂದರೆ ಅದು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು ಭಾರತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಡಿಜಿಟಲ್ ಇಂಡಿಯಾದಿಂದ ಭಾರತ ಹೋಗಲಿಕ್ಕೆ ಸಾಧ್ಯವಿಲ್ಲ. ಭಾವನೆಗಳನ್ನು ಬಿತ್ತರಿಂದ ಭಾರತ ಹೋಗಲಿಕ್ಕೆ ಸಾಧ್ಯವಿಲ್ಲ. 20ನೇ ಶತಮಾನದಲ್ಲಿ ಸದೃಢ ಭಾರತ ಕಟ್ಟಬೇಕು ಅಂತಂದರೆ, ಈ ಭಾರತ ನಿಜವಾಗೂ ವಿಶ್ವಗುರು ಆಗಬೇಕಪ್ಪ ಅಂತಂದರೆ, ನೆಲದ ಮಕ್ಕಳಾಗಿರ್ತಕ್ಕಂಥ ರೈತನಿಗೆ ಸಾರ್ವಭೌಮ ಸ್ಥಾನ ಸಿಗಲೇಬೇಕು ಅಂತ. ಈ ದೇಶದ ರೈತ ಸಾರ್ವಭೌಮ ವ್ಯಕ್ತಿಯಾಗಿ ಮೆರೆದಾಗ ಮಾತ್ರ ದೇಶ ಅಭಿವೃದ್ಧಿಗೊಳ್ಳಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಕೃಷಿ ಸಂಸ್ಕೃತಿಗೆ ಧಾರ್ಮಿಕ ಸ್ಪರ್ಶನ ಕೊಟ್ಟಿರ್ತಕ್ಕಂಥ ಬಸವಣ್ಣವರನ್ನು ರೈತ ಸಂಘಟನೆಗಳು, ರೈತಾಪಿ ವರ್ಗ ಎಂದೂ ಮರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಲಿಂಗಾಯತ್ ಧರ್ಮ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ವರ್ಗದವರು ಬೆಂಬಲ ಕೊಟ್ಟರು, ಒಂದು ವರ್ಗ ಬಿಟ್ಟರೆ ಜಗತ್ತಿನ ಎಲ್ಲ ವರ್ಗದವರು ಬೆಂಬಲ ಕೊಟ್ಟರು, ನಮ್ಮ ರೈತರು ಬೆಂಬಲ ಕೊಟ್ಟರು. ಹಾಗಾಗಿ ರೈತ ಸಂಘಟನೆಯ ಮೂರು ಮಹಾನ್ ದಾರ್ಶನಿಕರು ನೆನಪಿಸಿಕೊಳ್ಳುತ್ತೆ, ಒಬ್ಬ ಅಪ್ಪ ಬಸವಣ್ಣವರು, ಎರಡನೇದ್ದು ಬುದ್ಧ, ಮೂರನೇದ್ದು ಮಹಾತ್ಮ ಗಾಂಧೀಜಿಯವರು. ಮೂರು ದಾರ್ಶನಿಕರಡಿಯಲ್ಲಿ ರೈತ ಸಂಘವನ್ನು ನಂಜುಂಡಸ್ವಾಮಿಯವರು, ಪುಟ್ಟಾಣಿಯವರು ಕಟ್ಟಾಕಿರ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಎಲ್ಲ ಮಠಮಾನಗಳ ನಡಿಗೆ ಕೃಷಿ ಕಡೆಗೆ ಸಾಗಬೇಕಾಗಿದೆ ಅಂತ. ಕೃಷಿ ಉಳಿದೆ ಹೋದರೆ ನಾವು ಎಷ್ಟೇ ಧರ್ಮ ಪ್ರವಚನ ಮಾಡಿದ್ರು, ಎಷ್ಟೇ ನಾವು ಧಾರ್ಮಿಕವಾಗಿ ಬೆಳೆದು ಸಹ ಖಂಡಿತವಾಗಿ ನಮ್ಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಆ ದೃಷ್ಟಿಯಲ್ಲಿ ಬಸವಣ್ಣರು ಭಾಳ ಚೆನ್ನಾಗಿ ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವತ್ತೋರಯ್ಯ, ಆತ ನಡೆ ಶುದ್ಧ, ಆತ ನುಡಿ ಶುದ್ಧ, ಆತ ನುಡಿದೆಲ್ಲವೂ ಪಾವನ, ಆತನ ಮನೆಯ ಒಕ್ಕು ಪ್ರಸಾದ ಮಾಡಿದರೆ ಜಂಗಮ ಪರಮ ಪಾವನ ಅಂತ ಹೇಳ್ತಾರೆ. ನಾವೇನು ತಿಳ್ಕೊಂಡಿವಿ ಅಂದರೆ, ನಮ್ಮನೆಗೆ ಯಾರಾದರೂ ಸ್ವಾಮಿಗಳು ಬಂದರೆ, ನಮ್ಮನೆಗೆ ಯಾರಾದರೂ ಪೂಜ್ಯರು ಬಂದರೆ ನಮ್ಮ ಮನೆ ಪಾವನವಾಗ್ತೀವಿ ಅಂತ ನಾವು ತಿಳ್ಕೊಂಡಿವಿ. ವೈದಿಕರಂಗ ತಲೆ ತುಂಬಿದ್ದಾರೆ, ಏ ಗುರುಗಳನ್ನ ಕರೆಸಿರಿ, ಮಠಾಧೀಶನ ಕರೆಸಿ, ಅಪ್ಪವ್ರು ಕರೆಸಿರಿ, ಅಪ್ಪವರೇ ಪ್ರಸಾದ ಮಾಡಿಸಿದರೆ ಮನೆ ಪಾವನ ಅವ್ರು ಪಾದ ಇಡಿಸಿ ಅಂತ ಹೇಳ್ತಾರೆ. ಅಪ್ಪವರೇ ಪಾದ ಇಟ್ಟೋಗ್ರಿ, ಪಾದ ಇಟ್ಟು ಬಸವಣ್ಣ ಸ್ಟಾಪ್ ಮಾಡ್ತಾರೆ. ಅದು ಸ್ಟಾಪ್ ಒಪ್ಪೋದಲ್ಲ ಬಸವಣ್ಣರು. ಯಾರು ಬಂದು ಪ್ರಸಾದ ಮಾಡಿದರೆ ಮನೆ ಪಾವನ ಆಗುತ್ತಪ್ಪ ಅಂದರೆ, ಯಾವುದೊಬ್ಬ ಬೋಧಿಸುವಂಥ ಗುರು ಬಂದು ಮನೆಯಲ್ಲಿ ಪ್ರಸಾದ ಮಾಡಿದರೆ ಮನೆ ಪಾವನ ಆಗೋದಿಲ್ಲ. ಸತ್ಯ ಶುದ್ಧ ಕಾಯಕ ಮಾಡುವಂಥ ಒಬ್ಬ ರೈತ, ಕೃಷಿ ಕೃತ್ಯ ಕಾಯಕ ಮಾಡುವಂಥ ರೈತ ನನ್ನ ಮನೆಗೆ ಬಂದು ಪ್ರಸಾದ ಮಾಡಿದಾಗ ಆ ಜಂಗಮ ಪಾವನ ಆಗುತ್ತೆ ಅಂತ ಮಾತನ್ನು ಬಸವಣ್ಣ ಹೇಳ್ತಾರೆ. ಇದುವೇ ಬಸವಣ್ಣ ರೈತನ ಕೊಟ್ಟಿರ್ತಕ್ಕಂಥ ಭಾಳ ದೊಡ್ಡ ಧಾರ್ಮಿಕ ಸ್ವಾತಂತ್ರ್ಯ. ಹಾಗಾಗಿ ಕೂಡಲ ಸಂಗಮ ದೇವ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರ. ನನಗೊಬ್ಬ ಜಗದ್ಗುರುವ ಪಾದ ಬೇಕಲ್ಲ, ಬಾಬಾನ ಪಾವ ಬೇಕಾಗಿಲ್ಲ, ದೇವಮಾನವ ಪಾದ ತೋರಿಸಂತ ಹೇಳಲ್ಲ ಬಸವಣ್ಣವರು. ಕಾಯಕ ಮಾಡುವಂಥ ಸದ್ಭಕ್ತನ ಪಾದವ ತೋರುವಂಥ ಕಾರಣ. ಅದಕ್ಕೆ ಬಸವಣ್ಣ ಭಾಳ ಚೆನ್ನಾಗಿ ಹೇಳ್ತಾರೆ, ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆ ಮೂಲಕವಾಗಿ ಆ ಪಾದೋದಕ ಪ್ರಸಾದ, ಬಸವಣ್ಣವರ ತಾತ್ವಿಕ ಹಿನ್ನೆಲೆಯನ್ನು ನೋಡಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಶರಣದರ ಒಂದು ನಿಜವಾದ ಪಾದೋದಕಪ್ಪ ಅಂದರೆ ನಾವೇನು ಕಾಯಕ ಮಾಡುವಂಥ ಶ್ರಮವಹಿಸಿ ದುಡಿಯುವಂಥ ಸಂದರ್ಭದಲ್ಲಿ ಬೆವರಿನಿಂದ ನಮ್ಮ ದೇಹದ ಮೇಲಿನ ದೇಹದಿಂದ ಬರುವಂಥ ಬೆವರಿನ ಪ್ರತಿಯೊಂದು ಹನಿಯೂ ಸಹ ಅದು ಪಾದೋದಕ ಭೂಮಿಯಲ್ಲಿ ಬೇಡ್ತಕ್ಕಂಥ ಪ್ರತಿಯೊಂದು ಪದಾರ್ಥ ಸಹ ಅದು ಪ್ರಸಾದ. ಈ ಮೂಲಕವಾಗಿ ಇವತ್ತು ಬಸವಾದಿ ಶರಣರು ಕೃಷಿಕರಿಗೋಸ್ಕರವಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನು, ಕೃಷಿಕರಿಗೋಸ್ಕರವಾಗಿ ಕಾಯಕ ಜೀವಿಗಳಿಗೋಸ್ಕರವಾಗಿ ಒಂದು ದೇವರನ್ನು ಕೊಡೋದ್ರ ಮೂಲಕವಾಗಿ ಅದ್ಭುತವಾಗಿರ್ತಕ್ಕಂಥ ಹೊಸ ಕ್ರಾಂತಿಯನ್ನು ಈ ಜಗತ್ತಲ್ಲಿ ಹುಟ್ಟು ಹಾಕಿದರೆ ಅನ್ನುವಂಥ ಮಾತು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಇವತ್ತು 20ನೇ ಶತಮಾನ ರೈತನ ಸ್ಥಿತಿ ಭಾಳಷ್ಟು ಗಂಭೀರವಾಗಿದೆ. ರೈತ ಉಳಿದ್ರೆ ಮಾತ್ರ ಜಗತ್ತು ಉಳಲಿಕ್ಕೆ ಸಾಧ್ಯವಿದೆ. ಅನ್ನ ಕೊಡುವಂಥ ರೈತ, ದೇಶವನ್ನು ಕಾಯುವಂಥ ಸೈನಿಕ, ಇವರಿಬ್ಬರು ಉಳಿಬೇಕು ಅಂತ. ನಾವು ಬೆಳಗ್ಗೆ ತಕ್ಷಣ ನಮ್ಮ ಯಾವ ದೇವರನ್ನ ಜನ ಬೇಕಾದ್ರೆ ಸ್ಮರಣೆ ಮಾಡ್ತಾರೋ ಬಿಡ್ತಾರೋ, ಆದರೆ ನಾನು ಹೇಳುವಂಥ ಮಾತಪ್ಪ ಅಂದರೆ ನನಗೆ ಅರಿವನ್ನು ಕೊಟ್ಟಂಥ ಧರ್ಮಗುರುವನ್ನು ನಾವು ಸ್ಮರಿಸೋಣ ಬೆಳಗ್ಗೆ ತಕ್ಷಣ. ಅದರ ಜೊತೆಯಲ್ಲಿ ಅನ್ನ ಕೊಡುವಂಥ ರೈತನನ್ನು ಸ್ಮರಿಸಿ ನಮ್ಮ ಕಾಯಕವನ್ನು ಮಾಡುವಂಥ ಪ್ರಯತ್ನ ಮಾಡೋಣ. ಕಾರಣ ಅಂತಂದರೆ, ರೈತ ಧರ್ಮ ಉಳಿದ್ರೆ ಮಾತ್ರ ನಮ್ಮೆಲ್ಲ ಧರ್ಮಗಳು ಉಳಲಿಕ್ಕೆ ಸಾಧ್ಯವಿದೆ. ಇವತ್ತು ಒಂದು ಧರ್ಮಗಳ ರಕ್ಷಣೆಗೋಸ್ಕರ ನಾವೆಲ್ಲ ಇದ್ದೀವಿ, ಲಿಂಗಾಯತ ಧರ್ಮದ ರಕ್ಷಣೆಗೋಸ್ಕರ ನಾವೆಲ್ಲ ನೀವೆಲ್ಲ ಕಂಕಣಬದ್ಧರಾಗಿದ್ದೀವಿ, ಬೌದ್ಧ ಧರ್ಮ ರಕ್ಷಣೆಗೋಸ್ಕರ ಇವತ್ತು ಬೌದ್ಧ ಬಿಕ್ಕುಗಳಿದ್ದಾರೆ,
ಜೈನ ಧರ್ಮ ರಕ್ಷಣೆಗೋಸ್ಕರವೂ ಇವತ್ತು ತೀರ್ಥಂಕರ್ಗಳಿದ್ದಾರೆ, ಕ್ರಿಶ್ಚಿಯನ್ ಧರ್ಮದ ರಕ್ಷಣೆಗೋಸ್ಕರ ಫಾದರ್ಗಳಿದ್ದಾರೆ. ಆದರೆ ಈ ಎಲ್ಲ ಧರ್ಮಗಳ ರಕ್ಷಣೆಗೆ, ಇದೆಲ್ಲ ಧರ್ಮಗಳಿಗೆ ಒಟ್ಟಿಗೆ ಅನ್ನ ಬೇಕಪ್ಪ ಅಂತಂದರೆ ಕೃಷಿ ಧರ್ಮ ಉಳಿಲೇಬೇಕು ಅಂತ. ಹಾಗಾಗಿ ಎಲ್ಲ ಧರ್ಮಗಳಿಗಿಂತಲೂ ಭಾಳ ದೊಡ್ಡ ಧರ್ಮ ಅಂತಂದರೆ ರೈತ ಧರ್ಮ. ಯಾಕೆಂದರೆ ರೈತ ಧರ್ಮ ಉಳಿದ್ರೆ ಮಾತ್ರ ಜಗತ್ತಿನ ಎಲ್ಲ ಧರ್ಮ ಉಳಿಲಿಕ್ಕೆ ಸಾಧ್ಯವಿದೆ. ಆ ದೃಷ್ಟಿಯಲ್ಲಿ ಅಂಥ ಒಂದು ರೈತ ಧರ್ಮನಿಗೆ ಪೂರಕವಾಗಿರ್ತಕ್ಕಂಥ ತತ್ವವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಅಪ್ಪ ಬಸವಣ್ಣವರು. ಆ ದೃಷ್ಟಿಯಲ್ಲಿ ಇವತ್ತು ಉತ್ತರ ಕರ್ನಾಟಕದ ಸಮಗ್ರ ನೀರಾವರಿಗೆ ಒಳಪಡಿಸಬೇಕು. ಉತ್ತರ ಕರ್ನಾಟಕದ ನೆಲ ಇವತ್ತು ಮತ್ತೆ ನಂದನವನ ಆಗಬೇಕು. ಈ ಭಾಗದ ನೀರಾವರಿ ಪ್ರದೇಶಗಳು ಏನಿವತ್ತು ಅಭಿವೃದ್ಧಿಯಿಂದ ಕುಂಠಿತಗೊಂಡಿದೆ, ಆ ಎಲ್ಲ ಪ್ರದೇಶಗಳು ನೀರಾವರಿ ಒಳಪಡಬೇಕು. ಹಿನ್ನೆಲೆ ಒಳಗೆ ನಾವೆಲ್ಲರೂ ಸಹ ಇವತ್ತು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಆ ದೃಷ್ಟಿಯಲ್ಲಿ ಭಾಳ ಅಭಿಮಾನಪಟ್ಟು ನಾವೆಲ್ಲ ಹೇಳೋಣ, ನಾವು ರೈತನ ಮಕ್ಕಳು ಅಂತ ತಿಳ್ಕೊಳ್ಳೋಕೆ ಹಿಂದೇಟಾಕೋ ಪ್ರಯತ್ನ ಮಾಡೋದು ಬೇಡ. ಯಾಕೆಂದರೆ ಏನು ನಮ್ಮ ಜನ ಎಷ್ಟು ಮಟ್ಟಿಗೆ ಇವತ್ತು ಅಡ್ವಾನ್ಸ್ ಆಗಿದ್ದಾರಪ್ಪ ಅಂತಂದರೆ, ಅವ್ರು ರೈತನ ಮಗ ಆದರೂ ಸಹ ನೀ ಏನು ಓದಿದಪ್ಪ ಅಂದರೆ ನಾನು MA ಓದಿದ್ದೀನಿ, ಡಿಗ್ರಿ ಓದಿ ಅಂತ ಹೇಳ್ತಾನೆ. ಯಾರು ಸಹ ನಾನು ರೈತ ಅಂತ ಹೇಳ್ಕೊಳಕ್ಕೆ ಮಟ್ಟಕ್ಕೆ ಯಾರು ಸಹ ಇವತ್ತು ಬಂದಿಲ್ಲ ಅಂತ. ಮೊನ್ನೆ ನಮ್ಮ ಶ್ರೀಪೀಠದ ಭಕ್ತ ದೇಸಾಯಿ ಅಂತೇಳಿ ಭಾಳ ದೊಡ್ಡ ಮನೆ ತಂದವರು, ಒಂದು ಕನ್ಯೆ ಬೇಕ್ರಿ ಅಪ್ಪ ಅಂತ ನಮ್ಮ ಹತ್ರ ಬಂದಿದ್ದರು. ಕನ್ಯೆ ಏನು ಓದಿರಬೇಕು ಅಂತ, ಏನೇ ಓದಿರ ಪರವಾಗಿಲ್ಲ ಅಪ್ಪ, ಒಳ್ಳೆ ಸಂಸ್ಕಾರ ಅಂತಿರಬೇಕು, ಕನ್ಯೆ ಬೇಕು ಅಂತ ಸಹಜವಾಗಿ ನಮಗೆ ಮಠಗಳು ಬರೋದು ಸಹಜ. ನಾವು ಆಯ್ತಂತಂದು ಒಳ್ಳೆ ಮನೆತನ ಕನ್ಯೆಯನ್ನು ತೋರಿಸೋ ಪ್ರಯತ್ನ ಮಾಡಿದ್ವಿ. ಅವರು ತಂದೆ ತಾಯಿಗಿಲ್ಲ, ಇವರು ದೊಡ್ಡ ದೇಶಕತ್ತಿ ಮನೆತನ ಐತಿ, 100 ಎಕರೆ ಜಮೀನ್ದಾರಿದೆ, ಹಾಗಾಗಿ ಅವ್ರ ಮಗನಿಗೆ ನಿಮ್ಮ ಮಗಳನ್ನ ಕೊಡ್ರಿ ಅಂತ ಹೇಳಿದರು. ಏ ಇಲ್ಲರಿ ಅಪ್ಪ, ಒಕ್ಕಲುತನ ಮಾಡೋಕೆ ಕೊಡೋದಿಲ್ಲ ಅಂತ. ಅಲ್ಲ, 100 ಎಕರೆ ಜಮೀನ್ದಾರಿಕೆ ಐತಿ, ದೊಡ್ಡ ಗೌಡಿಕೆ ಕುಟುಂಬ ಕೊಟ್ಟು ಒಳ್ಳೆಯ ಹುಡುಗ ಅದಾನೆ, ಸಂಸ್ಕಾರ ಅಂತಿದ್ದಾನೆ, ಏ ನಮ್ಮ ಉಕ್ರಿನೇ ಬೇಕು ಅಂತೇಳಿ. ಸುಮಾರು 3-4 ತಿಂಗಳಾದಮೇಲೆ ಆ ಕನ್ಯೆಯ ಏನು ಆ ತನ್ನ ಅವ್ರು ಏನು ಹೆಣ್ಣು ಕೊಡಬೇಕು ಅಂತ ನಾವೇನು ಅಪೇಕ್ಷೆ ಪಟ್ಟಿದ್ವಿ, ಅವರ ಮದುವೆಗೆ ನಾನು ಕರೆಸಿದ್ರು ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ಆ ಮದುವೆಗೆ ದೇಸಾಯಿನೂ ಬಂದಿದ್ದ. ಬಂದ ನನಗೆ ಆಶ್ಚರ್ಯ ಆಯಿತು, ನೀನಾಕೆ ಇಲ್ಲಿ ಬಂದಿಯಪ್ಪ. ಇಲ್ಲ, ನಾ ಏನು ಒಕ್ಕಲುತನ ಮಾಡಿಬಿಟ್ಟು ಸ್ವಲ್ಪ ಮಟ್ಟಿಗೆ ಅಡತಿ ಅಂಗಡಿ ಮಾಡಿದ್ದೆ, ನಮ್ಮ ಅಡತಿ ಅಂಗಡಿಯಲ್ಲಿ ಗುಮಾಸ್ತನ ಮದುವೆ ಐತೆ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ದೆ. ಇವನ ಅಡತಿ ಅಂದರೆ ಇವನು ದಲ್ಲಾಡಿ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಗುಮಾಸ್ತನಿಗೆ ಮಗಳು ಕೊಟ್ಟರು ಹೊರತು ಮಾಲೀಕನಿಗೆ ರೈತನಿಗೆ ಮಗಳನ್ನು ಕೊಡಲಿಲ್ಲ ಅಂತ. ಇದರ ಜೊತೆ ಜೊತೆಯಲ್ಲಿ ನಮ್ಮ ಹೆಣ್ಮಕ್ಳು ಸಹ, ನಮ್ಮ ಗಂಡಮಕ್ಳು ಎಷ್ಟು ಮಟ್ಟಿಗೆ ಅದರಪ್ಪ ಅಂತಂದರೆ, ಒಕ್ಕಲುತನ ಮಾಡುವಂಥ ಹೆಣ್ಮಕ್ಳು ಮದುವೆಯಾಗಿ ಇವರು ಸಹ ಇಷ್ಟಪಡಲ್ಲ ಅಂತ. 100 ಎಕರೆ ಜಮೀನು ಇರ್ತೈತಿ, ಮನೆಗೆ ಒಬ್ಬರೇ ಮಗಳು ಇರ್ತಾಳೆ, ಆಕಿನ ಸಾಲಿ ಕಲ್ತಿರ್ತಾಳೆ, ಏ ಇಲ್ಲ ನನ್ನ ಮಗನಿನ ಮಗಳು ಕೊಡ ಅಂತಂದರೆ ಅವ್ರ ಮಗಳು ತಗೊಳಕ್ಕೆ ಒಪ್ಪದೇ ಇಲ್ಲ. ಯಾಕಪ್ಪ ಅಂತಂದರೆ ಆಕಿ ನೌಕರಿ ಇಲ್ಲ ಅಂತ ನಮ್ಮ ಹುಡುಗರು ಬೇಸಾಕತ್ತಾರೆ, ಅಂದರೆ ಕನ್ಯನ ಸಹ ನೌಕರಿ ಮಾಡಬೇಕು ಅಂತೇಳಿ. ಯಾಕೆ ಒಪ್ಪಲ್ಲಪ್ಪ ಅಂತಂದರೆ ಆಕಿ ಒಕ್ಕಲುತನ ಮಾಡೇ ಹೆಣ್ಮಗಳು, ಜಮೀನು ಇರ್ಬೋದು ನೋಡ ಚಂದ ಇರ್ಬೋದು, ಆದರೆ ಆಕಿ ನೌಕರಿ ಮಾಡಿರಬೇಕು. ಒಬ್ಬ ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ, ಒಬ್ಬ ಆಯಗಾರನ ಕೆಲಸ ಮಾಡುವಂಥ ಆ ಶಿಕ್ಷಕಿಗೆ ಬೇಕಾದರೆ, ಆಯಾಗ ಬೇಕಾದರೆ ಇವತ್ತು ನಮ್ಮ ಹುಡುಗರು ಬೇಕಾದ್ರೆ ಮದುವೆ ಆಗ್ತಾರೆ ಹೊರತು 100 ಎಕರೆ ಜಮೀನ್ದಾರಿರ್ತಕ್ಕಂಥ ಮಗಳನ್ನು ಮದುವೆ ಆಗಿ ಇಷ್ಟಪಡೋದಿಲ್ಲ ಅಂತ. ಯಾಕಪ್ಪ ಅಂತ ಕೇಳಿದ್ರೆ ಆಕೆ ಪಗಾರ ಬರಲ್ರಿ ಅಪ್ಪವರೆ, ಅಲ್ಲೋ ನೋಡಕ್ಕೆ ಚಂದದಾಳ ಜಮೀನು ಐತಪ್ಪ ಅಂದರೆ ಸೌಂದರ್ಯ ಹೋಗ್ಬೋದು, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದರೆ ಈಕಿನ ಗೌರ್ಮೆಂಟ್ ನೌಕರಿ ಇರ್ತಕ್ಕಂಥ ಈಕಿನ ಮದುವೆ ಆದ್ರಪ್ಪ ಅಂದರೆ, ಒಬ್ಬ ಅಂಗನವಾಡಿ ಶಿಕ್ಷಕಿನ ಮದುವೆ ಆದರೆ ಖಾಯಂ ಪಗಾರ ಬರುತ್ತಲ್ಲ, ಆರಾಮ್ ಸುಖವಾಗಿರ್ಬೋದಿಲ್ಲ ಅಂತೇಳಿ ವಿಚಾರ ಮಾಡೋಷ್ಟು ಮಟ್ಟಿಗೆ ನಮ್ಮ ಯುವಕರು ಇವತ್ತು ಕೃಷಿಯ ಬಗ್ಗೆ ತಾತ್ಸಾರವನ್ನು ಅನುಭವಿಸ್ತಿದ್ದಾರೆ ಅಂತ. ಆ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲ ಧಾರ್ಮಿಕ ವಲಯದಲ್ಲಿರ್ತಕ್ಕಂಥ ಮುಖ್ಯವಾಗಿ ಬಸವ ತತ್ವದ ಬಗ್ಗೆ ಆಲೋಚನೆ ಮಾಡುವಂಥ ನಾವೆಲ್ಲರೂ ಸಹ ಇವತ್ತು ನಮ್ಮ ರೈತಾಪಿ ಸಂಸ್ಕೃತಿಯನ್ನು ಉಳಿಸುವಂಥ, ರೈತನಿಗೆ ಆ ರೀತಿ ಬಸವಣ್ಣರ ಕಾಲದಲ್ಲಿ ಯಾವ ಧಾರ್ಮಿಕ ಗೌರವ ಇತ್ತು, ಯಾಕಂದರೆ ಬಸವಣ್ಣವರು ಸಹ ಕೃಷಿ ಒಕ್ಕಲುತನ ಮಾಡಿದವರೇ. ಯಾಕಂದರೆ ಅನೇಕ ವಚನಗಳನ್ನು ನೋಡ್ಕೊತಾ ಹೋದಂಥ ಸಂದರ್ಭದಲ್ಲಿ ಬಸವಣ್ಣ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಕೃಷಿಕರಿದ್ದರು ಅನ್ನೋ ಸತ್ಯವನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ಅನೇಕ ವಚನಗಳು ಸಹ ಬಸವಣ್ಣ ವಚನಗಳು ಕೃಷಿ ಸಂಸ್ಕೃತಿಗೆ ಗೌರವ ಕೊಡುವಂಥ ವಚನಗಳು. ಹಾಗಾಗಿ ಅಪ್ಪ ಬಸವಣ್ಣವರು ಸಹ ಒಂದು ಕಾಲದಲ್ಲಿ ಅದು ಬಾಗೇವಾಡಿಲೋ ಅಥವಾ ಕೂಡಲಸಂಪ ಬಂದಾಗ ಅವರು ಒಕ್ಕಲುತನ ಮಾಡಿದ್ರು ಅನ್ನೋ ಸತ್ಯವನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಳೇಬೇಕು ಅಂತ. ಆ ದೃಷ್ಟಿಯಲ್ಲಿ ಅಂಥ ಒಬ್ಬ ಕೃಷಿಗೆ ಪೂರಕವಾಗಿ ಇವತ್ತು ನಾವೆಲ್ಲರೂ ಸಹ ಕೆಲಸವನ್ನು ಮಾಡ್ಕೊಂಡು ಹೋಗುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಈಗಾಗಲೇ ನಮ್ಮ ಕೃಷ್ಣಾ ನದಿ ಭಾಗ, ಯಾಕೆಂದರೆ ಕೂಡಲ ಸಂಗಮ ತ್ರಿವೇಣಿ ಸಂಗಮ, ಈ ಭಾಗ ಬರಗಾಲ ಬಂದಾಗ ಏ ನದಿ ಬತ್ತಿ ಹೋಗುತ್ತೆ, ಪ್ರವಾಹ ಬಂದಾಗ ಮನೆ ಮುಳುಗಡೆ ಆಗುತ್ತೆ. ಇದನ್ನು ತೊಲಗುವಂಥ ಹಿನ್ನೆಲೆ ಒಳಗೆ ಇಡೀ ಪ್ರದೇಶವನ್ನು, ಈ ಭಾಗವನ್ನು ಏನು ಈ ಭಾಗದ ಮಲಪ್ರಭೆ ಮಾದಾಯಿ ಕೂಡಿಸಬೇಕು, ಕೃಷ್ಣಾ ನದಿಯ ನೀರಾವರಿ ಯೋಜನೆಗಳು ಸಮಗ್ರವಾಗಿ ಅಭಿವೃದ್ಧಿಗೊಳ್ಳಬೇಕು. ಯಾಕೆಂದರೆ ನಾವೆಲ್ಲ ಏನು ಮಾಡಿದ್ವಿ, ಕಾವೇರಿ ನದಿನೇ ಜೀವನದಿ ಅಂತೇಳಿ ಹಾಡು ಕೇಳ್ಕೊಂಡು ಕಾವೇರಿ ನಮ್ಮ ಜೀವನದಿ ಅನ್ಕೊಂತ ನಾವೆಲ್ಲ ರಾಜ್ಕುಮಾರ್ ಹಾಡಿಗೆ ತೆಲೆದೊಗಿದ್ವಿ. ಆದರೆ ಕಾವೇರಿ ನದಿಕ್ಕಿಂತಲೂ ಭಾಳ ದೊಡ್ಡ ನದಿ ನಮ್ಮ ಕೃಷ್ಣಾ ನದಿ ಅಂತ. ಹಾಗಾಗಿ ಬಸವಣ್ಣ ನೋಡ್ರಿ, ಬಸವಣ್ಣ ಕಲ್ಯಾಣ ಕ್ರಾಂತಿಯ ಪ್ರತಿಯೊಂದು ಘಟ್ಟಗಳು ಕೃಷ್ಣಾ ನದಿ ತೀರದ ಆಸುಪಾಸಿನಲ್ಲೇ ಇವೆ ಅಂತ. ಕೃಷ್ಣ ಮಲಪ್ರಭೆ ಘಟಪ್ರಭಾ ಭೀಮಾ ತೀರದ ಪ್ರದೇಶದಲ್ಲೇ ಶರಣರು ಜನ್ಮ ತಾಳಿದರಂತ. ಹಾಗಾಗಿ ಕಾವೇರಿಗಿಂತಲೂ ಭಾಳ ದೊಡ್ಡ ಶಕ್ತಿ ನಮ್ಮ ಕೃಷ್ಣಾ ನದಿಗಿದೆ ಅಂತ. ಈ ನೀರನ್ನು ಸಮಗ್ರವಾಗಿ ನಾವು ಅಭಿವೃದ್ಧಿಪಡಿಸಿದ್ದೇವೆ, ಈ ನೀರನ್ನು ಸಮಗ್ರವಾಗಿ
ನಮ್ಮ ರೈತರ ಭೂಮಿಗಳನ್ನ ಕೊಟ್ಟರೆ ಖಂಡಿತವಾಗಿ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ, ಆರ್ಥಿಕವಾಗಿ ಪ್ರಬಲರಾಗ್ತಾರೆ. ಈ ದೃಷ್ಟಿಯಲ್ಲಿ ಇವತ್ತಿನ ಹೊಸ ಸರ್ಕಾರ ರಚನೆಯಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಉತ್ತರ ಕರ್ನಾಟಕದ ರೈತರ ಋಣದಲ್ಲಿದ್ದಾರೆ ಅವರು, ಯಾಕೆಂದರೆ ಉತ್ತರ ಕನ್ನಡ ಜನವ್ರನ್ನ ಭಾಳ ನಂಬಿದೆ. ಆ ದೃಷ್ಟಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಯಾವ ಯೋಜನೆ ಕೊಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ. ಆದರೆ ಉತ್ತರ ಕರ್ನಾಟಕದ ಕೃಷ್ಣಾ ನದಿಯ ಸಮಗ್ರ ನೀರಾವರಿಗೋಸ್ಕರವಾಗಿ ಈ ವರ್ಷದ ಬಜೆಟ್ನ ಶೇಕಡ 60% ದುಡ್ಡನ್ನು ಸರ್ಕಾರ ಏನು ಬಿಡುಗಡೆ ಮಾಡೋದ್ರ ಮೂಲಕವಾಗಿ ಈ ನೆಲದ ರೈತರ ಋಣ ತೀರಿಸೋ ಪ್ರಯತ್ನವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮಾಡಬೇಕೆನ್ನುವಂಥ ಆಗ್ರಹವನ್ನು ಈ ರೈತ ಸಮಾವೇಶದ ಮೂಲಕ ನಾನು ಹೇಳಿಕೆ ಇಚ್ಛೆ ಪಡ್ತಿದ್ದೀನಿ. ಕಾರಣ ಕೂಡಲು ಸಮುದ್ರ ಬಸವಧರ್ಮ ಪೀಠ ಇದೆ, ನಮ್ಮ ಮಠನೇ ಇದೆ, ಇವೆಲ್ಲ ಶರಣ ಪರಂಪರೆಯ ನದಿ ತೀರಗಳಿರೋದ್ರಿಂದ ಈ ಭಾಗದ ಜನ ಇವತ್ತು ಉದ್ಧಾರ ಆಗಬೇಕಾಗಿದೆ, ಈ ಭಾಗದ ರೈತರು ಇವತ್ತು ಅಭಿವೃದ್ಧಿಗೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮುಂದಿನ ಬಜೆಟ್ಟಲ್ಲಿ ಅಂಥ ಪ್ರಯತ್ನಕ್ಕೆ ನಾವೆಲ್ಲ ಸಹ ಒತ್ತಡವನ್ನು ಹಾಕೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಾವು ಇವತ್ತು ಮಾತಾಜಿಯವರು ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಅವರ ಸನ್ನಿಧಾನ ನಾವೆಲ್ಲ ಕುಳ್ಕೊಳ್ತಿದ್ವಿ, ಅವರ ಜ್ಞಾನವನ್ನು ಅವರ ದರ್ಶನವನ್ನು ನಾವೆಲ್ಲ ಪಡ್ಕೊಳ್ತಿದ್ವಿ. ಆದರೆ ಇವತ್ತು ಮಾತಾಜಿಯಲ್ಲಂಥ ಕೊರಗು ನಮಗೆ ಎಲ್ಲೋ ಒಂದು ಕಡೆ ಕಾಡ್ತಾ ಇತ್ತು. ನಾವು ವೇದಿಕೆಯಲ್ಲಿ ಬಂದಮೇಲೆ ಗಂಗಾ ಮಾತಾಜಿ ನೋಡಿದ ತಕ್ಷಣ ಆ ಕೊರಗೆಲ್ಲ ನಿವಾರಣೆಯಾಗಿ ಸಾಕ್ಷಾತ್ ಮಾತಾಜಿಯವರು ಇವತ್ತು ಗಂಗಾ ಮಾತಾಜಿಯ ಮೂಲಕ ಇವತ್ತು ಮತ್ತೆ ಪ್ರಕಟಗೊಂಡಿದ್ದಿರುವಂಥ ಒಂದು ಧನ್ಯತಾ ಭಾವ ನಮಗೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಇಡೀ ಕಾರ್ಯಕ್ರಮವನ್ನು ಮಾತಾಜಿಯವರು ಇವತ್ತು ಪ್ರೀತಿಯಿಂದ ನಗ್ತಾ ಮಾತಾಡಿಸ್ತಾ ಆ ತೂಷಣ್ಣು ಹೋಗ್ತಿರೋದು ನೋಡಿದರೆ ಖಂಡಿತವಾಗಿ ಆ ಶರಣ ಮೇಳಕ್ಕೆ ಕಳೆ ಕುಂದಿಲ್ಲ, ಮತ್ತೆ ಗಂಗಾ ಮಾತಾಜಿ ಮೂಲಕವಾಗಿ ಆ ಶರಣ ಕಳೆ ಮತ್ತೆ 100 ಪಟ್ಟು ಎಚ್ಚರಾಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಅವರೆಲ್ಲ ಇತಿಹಾಸ ಪುರುಷರಂತ. ಯಾಕಂದರೆ ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ಅವರು, ಯಾಕಂದರೆ ಭಾಳ ಒಳ್ಳೆ ಮಾತು ಹೇಳ್ತಾರೆ ಅಂಬೇಡ್ಕರ್ ಅವರು. ಮನುಷ್ಯ ತನಿಗೋಸ್ಕರ ಬದುಕಿದರೆ ಅವನ ಜೀವನದಲ್ಲಿ ಇವತ್ತಿರ್ತಾನೆ, ಆದರೆ ನಾಳೆ ಸಾಯ್ತಾನೆ. ಮನುಷ್ಯ ಇನ್ನೊಬ್ಬರಿಗೋಸ್ಕರವಾಗಿ ಬದುಕಿದರೆ ಇವತ್ತು ಅವನು ಇರದೇ ಇರ್ಬೋದು, ಆದರೆ ನಾಳೆ ಜೀವಂತವಾಗಿಡ್ತಾನೆ ಅಂತ. ಹಂಗೆ ಮಾತಾಜಿಯವರು ಇವತ್ತು ನಮ್ಮ ಕಣ್ಣೆದುರಿಗಿಲ್ಲ. ಅವ್ರ ಲಿಂಗಾಯತ ಧರ್ಮದ ಹೋರಾಟ, ಬಸವ ತತ್ವದ ಪ್ರಚಾರ, ಇಡೀ ಬಸವಣ್ಣವರ ಜಗತ್ತೇ ಮುಟ್ಟಿಸುವಂಥ ಅವರ ಗಟ್ಟಿತನ ಇವತ್ತು ನಮ್ಮೊಳಗೆ ಜ್ಞಾನಶಕ್ತಿಯಾಗಿ ಇವತ್ತು 100 ಪಟ್ಟು ಹೆಚ್ಚಾಗಿದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಹೆಚ್ಚೆ ಪಡ್ತೀನಿ. ಹಾಗಾಗಿ ಅವರೆಲ್ಲರೂ ಸಹ ಇತಿಹಾಸ ಪುರುಷರು, ಇತಿಹಾಸವನ್ನು ಕಾಯಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಅಂತೇಳಿ ಲಿಂಗಾನಂದಪ್ಪಾಜಿಯವ್ರ ಮಾತಾಜಿಯವ್ರು ನಾವೆಲ್ಲ ಮತ್ತೆ ಮತ್ತೆ ಸ್ಮರಣೆ ಮಾಡ್ಕೊಳ್ತಾ ಅವರ ಜ್ಞಾನಶಕ್ತಿ ಮೂಲಕವಾಗಿ ನಮ್ಮ ಮಾನ್ಯತೆಯನ್ನು ಪಡೆದೇ ತಿರುವಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಸಹ ಕೈ ಹಾಕೋಣ.